ಪ್ರಮುಖವಾಗಿ ಮಡಿಕೇರಿ ಭಾಗದಲ್ಲಿನ ಈಗಾಗಲೇ ಭೂಕಂಪನ ಕೂಡ ಇತರವಾಗಿದೆ. ಏನು ವಿಚಾರ ತಿಳ್ಕೊಬೇಕಾಗಿದೆ? ಈಗಾಗಲೇ ಎಲ್ಲ ಡಿ ಸಿಗಳ ಹತ್ರ ನಿರಂತರವಾಗಿ ಸಂಪರ್ಕದಲ್ಲಿದ್ದೀನಿ. ಕಳೆದ ಬಾರಿ ಎಲ್ಲೆಲ್ಲಿ ಲ್ಯಾಂಡ್ಸ್ಲೈಡ್ ಆಗಿತ್ತು, ಕೆಲವು ಕಡೆ ತಳಹಂತದ ಮನೆಗಳಿದ್ದು ಅನಾಹುತ ಆಗಿತ್ತು, ಆ ಥರ ಯಾವ್ಯಾವ ಇದ್ದರೆ ಎಲ್ಲವೂ ಎವಾಕ್ಯೇಷನ್ ಮಾಡೋಕ್ಕೆ ಹೇಳಿದ್ದೀನಿ. ಮತ್ತು ರೆಸ್ಕ್ಯೂ ಆಪರೇಷನ್ ಕಂಪ್ಲೀಟ್ ಮಾಡಿ ರೋಡ್ ಯಾವುದು ಬ್ಲಾಕ್ ಆಗದಂಗೆ ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಮತ್ತು ಇವತ್ತು ರಾತ್ರಿ ನಮ್ಮ ರೆವಿನ್ಯೂ ಮಂತ್ರಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇನ್ಚಾರ್ಜ್ ಅಶೋಕ್ ಅವರು ಕೂಡ ಅಲ್ಲಿ ಹೋಗ್ತಾ ಇದ್ದಾರೆ. ಎಲ್ಲ ರೀತಿಯ ಪ್ರಿಕಾಷನ್ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಮತ್ತು ಡಿ ಸಿ ಅವರಿಗೆ ಎಲ್ಲ ಹಣಕಾಸಿನ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ಅಲ್ಲಿ ಇಮಿಡಿಯೇಟ್ಲಿ ರೆಸ್ಕ್ಯೂ ಮತ್ತು ರಿಲೀಫ್ ಆಪರೇಷನ್ಸ್ಗೆಲ್ಲ. ಅದೇ ರೀತಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಅಲ್ಲಿನೂ ಮಳೆ ಜಾಸ್ತಿಯಾಗಿ ಕಡಲ ಕೊರತ ಆಗ್ತಾಯಿದೆ. ಅದಕ್ಕೆ ನಾನು ಡಿ ಸಿಗೆ ಹೇಳಿದ್ದೇನೆ, ನೀವೆಲ್ಲ ಖುದ್ದು ಭೇಟಿಯಾಗಿ ಕಡಲ ಕೊರತ ಏನಾಗಿದೆ ಎರಡು ರೀತಿ ಕ್ರಮಗಳನ್ನು ತೆಗೆದುಕೋಬೇಕು. ಒಂದು ತುರ್ತಾಗಿ ಕೆಲವು ಕ್ರಮಗಳನ್ನು ತೆಗೆದುಕೋಬೇಕಾಗುತ್ತೆ. ಮತ್ತು ಅಲ್ಲಿ ಕೆಲವು ಮನೆಗಳೆಲ್ಲ ಹಾನಿಯಾಗಿದೆ, ಅದಕ್ಕೆ ಕೂಡಲೇ ಅವರಿಗೆ ಪರ್ಯಾಯದ ವ್ಯವಸ್ಥೆ ಮಾಡಿ ಮತ್ತು ಮನೆಗಳನ್ನು ಕಟ್ಟಿಕೊಡೋದಕ್ಕೆ ಮುಂದಿನ ದಿನಗಳಲ್ಲೆಲ್ಲ ವ್ಯವಸ್ಥೆ ಮಾಡೋಕ್ಕೆ ಹೇಳಿದಾಗಲೇ ಸೂಚನೆ ಕೊಟ್ಟಿದ್ದೇನೆ. ಕಡಲ ಕೊರತ ಪರ್ಮನೆಂಟಾಗಿ ಮಾಡೋದಕ್ಕೆ ಒಂದು ಹೊಸ ಟೆಕ್ನಾಲಜಿಗೆ ಈಗಾಗಲೇ ಕೆಲವರು ಮುಂದೆ ಬಂದಿದ್ದಾರೆ, ಟ್ರಯಲ್ ಬೇಸಲ್ಲಿ ಅದನ್ನು ಕೂಡ ಮಾಡ್ತಾ ಇದ್ದೇವೆ. ಹೀಗೆ ಮಳೆ ಬಂದಂಥ ಸಂದರ್ಭದಲ್ಲಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಇದೆ. ಮೈಸೂರಿನ ಎನ್ ಡಿ ಆರ್ ಎಫನ್ನು ಕೊಡಗಿಗೆ ಮೀಸಲು ಮಾಡಿ, ಮಂಗಳೂರಲ್ಲಿರೋ ಎನ್ ಡಿ ಆರ್ ಎಫು ಮಂಗಳೂರು ಜಿಲ್ಲೆ, ಮತ್ತು ಎಸ್ ಡಿ ಆರ್ ಎಫ್ ಇದೆ ಅಲ್ಲಿ, ಎಸ್ ಡಿ ಆರ್ ಎಫನ್ನು ಉಡುಪಿ ಮತ್ತು ಕಾರವಾರ ಜಿಲ್ಲೆಗೆ ನಿಯೋಜಿಸಲು ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ. ಈಗಾಗಲೇ ಅವ್ರ ಹತ್ರ ದುಡ್ಡಿದೆ, ಎಲ್ಲ ಡಿ ಸಿಗಳ ಹತ್ರ 10 ಕೋಟಿ ಮೇಲೆ ಎಲ್ಲ ದುಡ್ಡಿದೆ. ಅವಶ್ಯಕತೆ ಬಂದರೆ ಇಮಿಡಿಯೇಟ್ಲಿ ರಿಲೀಸ್ ಮಾಡಿ. ಸುಮಾರು ಈ 4 ಜಿಲ್ಲೆಗಳಲ್ಲಿ ನನ್ನ ಪ್ರಕಾರ ಕಾರವಾರದಲ್ಲಿ 45 ಕೋಟಿ ಇದೆ, ಮಿಕ್ಕಿದೆಲ್ಲ 10-15 ಕೋಟಿ ಇದೆ. ತುರ್ತಾಗಿ ಏನು ಬೇಕೋ ಅದಕ್ಕೆ ದುಡ್ಡಿದೆ, ಅವಶ್ಯಕತೆ ಬಿದ್ದರೆ ಕೂಡಲೇ ರಿಲೀಸ್ ಮಾಡಿ. ಬೆಂಗಳೂರು ವಿಶೇಷವಾಗಿ ಮಳೆ ಬಂದರೆ ಕೆರೆಗಳೆಲ್ಲ ರಸ್ತೆಗಳೆಲ್ಲ ಕೆರೆಗಳ್ತಾರೆ, ಬೆಂಗಳೂರಿಗೆ ಏನಾದರೂ ವಿಶೇಷವಾಗಿ ಆಗುವಂಥ? ಬೆಂಗಳೂರದಲ್ಲಿ ಏನಿದೆ ಅಂದರೆ ಒಂದು ತಳಮಟ್ಟದ ಜಮೀನಲ್ಲೆಲ್ಲ ಮನೆಗಳನ್ನು ಕಟ್ಟಿರುವಂಥದ್ದು, ಕೆರೆ ಅಂಗಳದಲ್ಲಿ ಮನೆ ಕಟ್ಟಿರುವಂಥದ್ದು, ಕೆರೆ ಪಕ್ಕದಲ್ಲಿ ಮನೆ ಕಟ್ಟಿರುವಂಥ ಸಮಸ್ಯೆಗಳಿದ್ದಾವೆ. ಕೆಲವು ಕಡೆ ಮೇನ್ ಡ್ರೈನ್ ಮೇಲೆ ಇದೆ, ಅದರ ತೆಳಗಡೆ ಮನೆಗಳಿದ್ದಾವೆ. ಹೀಗಾಗಿ ಫಸ್ಟು ರಾಜಕಾಲುವೆಯನ್ನು ಶುದ್ಧೀಕರಣ ಮಾಡೋದಕ್ಕೆ, ಈಗ ಸಂಪೂರ್ಣ ಕಟ್ಟಡ ಮಾಡೋದಕ್ಕೆ 1600 ಕೋಟಿ ರೂಪಾಯಿಯನ್ನು ಈಗಾಗಲೇ ಕೊಟ್ಟು ಟೆಂಡರ್ ಕೂಡ ಆಗಿದೆ. ರಾಜಕಾಲುವೆಯನ್ನು ಸರಿ ಮಾಡಿದರೆ ಬಹುತೇಕವಾದ ಸಮಸ್ಯೆಗಳು ಬಗೆಹರಿತದೆ. ಆ ನಿಟ್ಟಿನಲ್ಲಿ ಆ ಕೆಲಸವನ್ನು ಮಾಡ್ತಾರೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ನಿರಂತರವಾಗಿ ಕೆಲವು ಗ್ರಾಮಗಳು ಮುಳುಗಡೆ ಆಗ್ತವೆ, ಶಾಶ್ವತವಾಗಿ ನೀವು ಪರ್ಮನೆಂಟ್? ನಮ್ಮ ಎಕ್ಸ್ಪೀರಿಯೆನ್ಸ್ ಏನಿದೆ ಹೇಳ ನಿಮಗೆ, ಸನ್ಮಾನ್ಯ ಯಡಿಯೂರಪ್ಪನವರು 2009 ಭಾಳ ದೊಡ್ಡ ಪ್ರಭಾವ ಆಗಿತ್ತು, ವಿಶೇಷವಾಗಿ ಉತ್ತರ ಕನ್ನಡ ಭಾಳ ದೊಡ್ಡ ಪ್ರಭಾವ ಆಗಿತ್ತು. ಸುಮಾರು 60 ಹಳ್ಳಿಗಳನ್ನು ಪರ್ಮನೆಂಟಾಗಿ ಶಿಫ್ಟ್ ಮಾಡಿದ್ವಿ, ಶಿಫ್ಟ್ ಮಾಡಿ ಮನೆಗಳನ್ನು ಕಟ್ಟಿ ಊರುಗಳು ಕಟ್ಟಿದ್ವಿ. ಆದರೆ ಪ್ರವಾಹ ಇಳಿದ ತಕ್ಷಣ ಮತ್ತೆ ಮನೆ ಜನ ತಮ್ಮ ಊರುಗಳಿಗೆ ಎಲ್ಲಿದ್ದೀವಿ ಅಲ್ಲೇ ಹೋಗುವಂಥ ಪ್ರವೃತ್ತಿ. ಹೀಗಾಗಿ ನಾನು ಏನು ಯೋಚನೆ ಮಾಡಿದ್ದೇನೆ ಅಂದರೆ ಎಲ್ಲೆಲ್ಲಿ ಈಗ ಪ್ರವಾಹ ಬಂದಾಗ ಒಮ್ಮೆ ನದಿ ತೀರದಲ್ಲಿ ಹಳ್ಳದಲ್ಲಿ ಅಲ್ಲಿ ಕೂಡಲೇ ಒಂದು ದೊಡ್ಡ ರಿಹ್ಯಾಬಿಲಿಟೇಷನ್ ಸೆಂಟರ್ನ ಎತ್ತರ ಪ್ರದೇಶದಲ್ಲಿ ಮಾಡಿ ಕೂಡಲೇ ಅವರನ್ನು ಅಲ್ಲಿ ಶಿಫ್ಟ್ ಮಾಡೋದಕ್ಕೆ ಮತ್ತು ಅಲ್ಲಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದರೆ ಬಹುತೇಕವಾಗಿ ಸಮಸ್ಯೆಗಳು ಬಗೆಹರಿದಂಥ ಚಿಂತನೆಯನ್ನು ಮಾಡಿ ಅದಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಪ್ರವಾಹ ಆದಾಗ ನೀರು ನುಗ್ತದೆ ಅಲ್ಲಿ ಎಲ್ಲ ಸರ್ವೆ ಮಾಡಿ ಎಷ್ಟು ಜನ ಇರ್ತಾರೆ, ಎಷ್ಟು ಜನ ವಸತಿಗಳಿದ್ದಾವೆ, ಏನು ಕ್ರಮ ತೆಗೆದುಕೋಬೇಕು, ಟೆಂಪ್ರರಿ ಶಿಫ್ಟಿಂಗ್ ಮಾಡಬೇಕಾ, ಪರ್ಮನೆಂಟ್ ಶಿಫ್ಟಿಂಗ್ ಮಾಡೋದಕ್ಕೆ ಸರ್ವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.